ಇದು ಒಂದು. ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ನೌಕರಿಗಳಲ್ಲಿ ಎಸ್ ಟಿಗೆ 7.5% ಕೊಡಬೇಕು, 7% ಅಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರೋ ಮಟ್ಟಿಗೆ 7%, ಬಿಕಾಸ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಎಸ್ ಟಿ 6.95, ಎಸ್ ಸಿ ಇರ್ತಕ್ಕಂಥದ್ದು 17.15, ಬೋತ್ ಪುಟ್ ಟುಗೆದರ್ 24.1% ರಿಸರ್ವೇಷನ್ ಇದೆ. 24.1 ಅವ್ರಿಗೆ ಜನಸಂಖ್ಯೆ ಇದೆ, 24.1 ಅಷ್ಟು ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟು, ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥದ್ದು. ನಾಗಮೋಹನ್ ದಾಸ್ ಅವರು ಕೂಡ ನೀವು 50%ಗಿಂತ ಹೆಚ್ಚು ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. 50%ಗಿಂತ ಹೆಚ್ಚು ಮಾಡಬೇಕು, ಅಲ್ಲೇ ಕಿತ್ತು ಬೇರೆಯವ್ರ ಹತ್ರ ಕಿತ್ತು ಕೊಡೋಕೆ ಹೋಗಬೇಡಿ, ಅವ್ರಿಗೂ ಕೊಡಿ, ಅವ್ರಿಗೆ ಅಲ್ಲಿ ಕೊಡಬೇಡಿ, ಅದನ್ನು ಹೆಚ್ಚು ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. ಇನ್ ದಿ ಮೀನ್ ವೈಲ್ ಬೇರೆವೆಲ್ಲ ಬಂದಮೇಲೆ ನೀವು 3B ನಲ್ಲಿರೋರು 2A ಬರಬೇಕು ಅಂತ ಹೇಳಿದಾಗ ಅಥವಾ 2A ನಲ್ಲಿದ್ದವರು ಎಸ್ ಟಿ ಆಗಬೇಕು ಅಂತಂದಾಗ, ಆಗ ನೀವೇನು ಮಾಡಿದಿರಿ, ಸುಭಾಷ್ ಆಡಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದಿರಿ. ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್, ಐ ಡೋ ನಾಟ್ ನೋ, ಬಟ್ ಬಿಕಾಸ್ ಲೀಗಲ್ ಎಕ್ಸ್ಪರ್ಟ್ಸ್ ಕೇಳಬೇಕು, ಬಿಕಾಸ್ ದೇರ್ ಆಸ್ ಆಲ್ರೆಡಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಸ್ ದೇರ್. ಇನ್ ಅಡಿಷನ್ ಟು ದಟ್ ನೀವು ಒಂದು ಕಮಿಷನ್ ಮಾಡಿದಿರಿ, ಸುಭಾಷ್ ಆಡಿ ಕಮಿಷನ್ ಮಾಡಿದ್ದೀರಿ. ಓಕೆ, ಅವ್ರು ಯಾವಾಗ ಶಿಫಾರಸು ಕೊಡ್ತಾರೋ ಏನು ಕತ್ತಿನೋ ಗೊತ್ತಿಲ್ಲ. ಇನ್ ದಿ ಮೀನ್ ವೈಲ್ ಏನಾಗಿದೆ, ವಾಲ್ಮೀಕಿ ಮಠದ ಸ್ವಾಮೀಜಿ ಧರಣಾ ಕೂತ್ಬಿಟ್ಟಿದ್ದಾರೆ. ಸುಮಾರು 49 ದಿನಗಳ ಕಾಲ ಅವರು ಧರಣಾ ಮಾಡ್ತಾ ಇದ್ದಾರೆ. ನೀವು ಮುಕ್ತ ಮನಸ್ಸಿನಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ, ನಾವು ಅವರಿಗೆ ಇದು ಕೊಡಲಿಕ್ಕೆ ಮುಕ್ತ ಮನಸ್ಸಿನ ಇದ್ದೀವಿ. ವಿ ಆರ್ ಅವೈಟಿಂಗ್ ದಿ ರಿಪೋರ್ಟ್ ಆಫ್ ದಿ ಆಡಿಷ್ ಕಮಿಟಿ ಸೆಮಿ ಕಮಿಷನ್ ಅಂತ ಹೇಳಿದ್ದೀರಿ. ಓಕೆ, ಮುಕ್ತ ಮನಸ್ಸಿನಿಂದ ಇದ್ದೀರಿ. ಅದಕ್ಕೆ ಈಗ ನೀವು ಹೋಗಿ ಸರ್ಕಾರ ಹೋಗಿ ಸ್ವಾಮೀಜಿಯವ್ರಿಗೆ ಪಾಪ 49 ದಿನದಿಂದ ಕೂತಿದ್ದಾರೆ, ಅವ್ರು ಕುಳಿಸಿ ಕನ್ವಿನ್ಸ್ ಮಾಡಿ ಅವ್ರನ್ನ ಧರಣೆಯಿಂದ ಕೈ ಬಿಡೋಕೆ ಮಾಡಿ, ಅದೂ ಮಾಡಲ್ಲ. 49 ಡೇಸ್ ಆಯಿತು,